नमस्कार वीक्षकरे, महायुद्ध न्यूज के स्वागत। इंदु नट पुनीत राजकुमार अवर हुट्टु हब्बद प्रयुक्त दासरहल्लिय बोन मिल वृत्तदल्लि अप्पु हुट्टु हब्बवन्न आचरणे माडलायितु। टी दासरहल्लि माजी शासकरागिरुव एस मुनिराजु अवर नेतृत्वदल्लि ई ओंदु हुट्टु हब्बवन्न आचरणे माडलायितु। केक् अन्नु कत्तरिसि सिहि हंचि बीजेपिय माजी शासक मुनिराजु अवरु साविरारु पुनीत अभिमानिगळिगे आटो चालकरिगे शाला मक्कळिगे अन्न संतर्पणे कार्यक्रमवन्न एर्पडिसिदरु। वरदी प्रशांत केंगनहल्ली महायुद्ध न्यूज बेंगलुरु। ಇವತ್ತು ಪುನೀತ್ ರಾಜಕುಮಾರ್ ಅವರ 47ನೇ ವರ್ಷದ ಹುಟ್ಟು ಹಬ್ಬ। 46 ವರ್ಷಕ್ಕೆ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ। ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇವತ್ತು ಪುನೀತ್ ರಾಜಕುಮಾರ್ ಅವರ ಅಭಿಮಾನಿಗಳು ಅವರ ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ। ನಮ್ಮ ಶೆಟ್ಟಳ್ಳಿ ವಾರ್ಡ್ನ ಅಧ್ಯಕ್ಷ ಅಂತ ಸುರೇಶ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರು ಸೇರಿ ಇಲ್ಲೂ ಕೂಡ ಹುಟ್ಟು ಹಬ್ಬದ ಆಚರಣೆನ ಮಾಡ್ತಾ ಇದ್ದಾರೆ। ಈಗಾಗಲೇ ಬಾಗಲಗುಂಟೆಯಲ್ಲೂ ಕೂಡ ನಾನು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಬಂದೆ। ಅನೇಕ ಅಭಿಮಾನಿಗಳನ್ನ ಹೊಂದಿದಂತ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರು, ಅವರ ಜೇಮ್ಸ್ ಚಿತ್ರ ಇವತ್ತು ಬಿಡುಗಡೆ ಆಗ್ತಾ ಇದೆ। ಬಹಳ ಕಿರಿಯ ವಯಸ್ಸಿನಲ್ಲೇ ಈ ದೇಶದಲ್ಲೇ ಒಂದು ಮನೆ ಮಾತಾದಂಥ ಒಬ್ಬ ಶ್ರೇಷ್ಠ ಚಿತ್ರನಟ, ಅನೇಕ ಉತ್ತಮ ಚಿತ್ರಗಳನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದಕ್ಕಂಥ ಯುವ ನಟ, ಅವರ ತಂದೆಯವರು ಕೂಡ ಡಾಕ್ಟರ್ ರಾಜಕುಮಾರ್ ಅವರು ಚಿತ್ರರಂಗದಲ್ಲಿ ಒಂದು ಖ್ಯಾತಿಯನ್ನು ಪಡೆದಿದ್ದರು। ಅಂಥವರ ಮಗನಾಗಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗಿ ಪವರ್ ಸ್ಟಾರ್ ಅಂತ ಖ್ಯಾತಿ ಪಡೆದು ಭಾಳ ಕಿರಿಯ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ಅಗಲಿದ್ರೂ ಕೂಡ ಇವತ್ತು ರಾಜ್ಯದ ಪ್ರತಿಯೊಂದು ಮನೆ ಮನೆಯಲ್ಲೂ ಪುನೀತ್ ರಾಜಕುಮಾರ್ ಹೆಸರು ಅಮರವಾಗಿದೆ। ಭಗವಂತ ಆ ನೋವಿನ ಭರಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ನೀಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ। ಹುಟ್ಟು ಹಬ್ಬ ಆಚರಣೆ ಇವತ್ತು ಮಾಡಿದ್ದೀವಿ, ಜೇಮ್ಸ್ ಚಿತ್ರನೂ ಕೂಡ ಯಶಸ್ವಿ ಆಗಲಿ। ಜೇಮ್ಸ್ ಚಿತ್ರ ನೋಡೋ ಮೂಲಕ ನಾವು ಪುನೀತ್ ಕೋಟ್ಯಾಂತರ ಅಭಿಮಾನಿಗಳು ಈಗಾಗಲೇ ಮಧ್ಯಾಹ್ನ 3:30 ಶೋಗೆ ಟಿಕೆಟ್ ತೊಗೊಂಡು ಕಾಯ್ತಾ ಇದ್ದಾರೆ। ಆ ಚಿತ್ರನೂ ಯಶಸ್ವಿ ಆಗಲಿ, ಮತ್ತೊಮ್ಮೆ ಈ ಮಣ್ಣಿನಲ್ಲಿ ಹುಟ್ಟಿ ಬಾ ಪುನೀತ್ ರಾಜಕುಮಾರ್ ಅಂತೇಳಿ ನಮ್ಮೆಲ್ಲರ ನೆಚ್ಚಿನ ಚಲನಚಿತ್ರ ಖ್ಯಾತ ನಟರಾದಂಥ ಪುನೀತ್ ರಾಜಕುಮಾರ್ ಅವರ 47ನೇ ಹುಟ್ಟುಹಬ್ಬ ನಮ್ಮ ಶೆಟ್ಟಳ್ಳಿ ವಾರ್ಡಿನಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಸಾಯಿ ಫೌಂಡೇಶನ್ ವತಿಯಿಂದ। ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದಂಥ ನನ್ನೆಲ್ಲ ಹಿರಿಯ ಮುಖಂಡರು, ಹಿರಿಯ ನಾಗರಿಕರು, ಈ ಆಟೋ ಚಾಲಕರು, ಪೌರ ಕಾರ್ಮಿಕರು ಎಲ್ಲ ಸರಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿದೆ। ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮೆಲ್ಲರ ನಿಕಟಪೂರ್ವ ಶಾಸಕರಾದ ಎಸ್ ಮುನಿರಾಜಣ್ಣವರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ರು। ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ಶ್ರೀನಿ ಕೃಷ್ಣಪ್ಪಣ್ಣವರು ಬಂದಿದ್ದರು, ಅವರು ಸ್ವಾಗತವನ್ನು ಬಯಸ್ತೀನಿ ಅವ್ರಿಗೂ। ಈ ಕಾರ್ಯಕ್ರಮ ಅವರು ಉದ್ಘಾಟನೆ ಮಾಡಿದ್ರು, ಹಿರಿಯರು, ಈ ಗ್ರಾಮ ಚಿಕ್ಕಸಂದ್ರದವರು। ಅದೇ ರೀತಿ ನಮ್ಮ ಎಲ್ಲ ಕನ್ನಡ ಸೇನೆ ಯುವಕರು ಬಂದಿದ್ದರು, ಕ್ರಿಕೆಟ್ ಹುಡುಗರು ಬಂದಿದ್ದರು, ಅಂದರೆ ನಮ್ಮ ಕ್ರೀಡಾಪಟುಗಳು ಸ್ನೇಹಿತರುಗಳೆಲ್ಲ ಬಂದಿದ್ದರು ಈ ಕಾರ್ಯಕ್ರಮಕ್ಕೆ। ಈ ಕಾರ್ಯಕ್ರಮ ಅದ್ಧೂರಿಯಾಗಿ ದಿನ ಇವತ್ತು ಈ ಶೆಟ್ಟಳ್ಳಿ ವಾರ್ಡಲ್ಲಿ ವಿಜೃಂಭಣೆಯಿಂದ ನಡೆದಿದೆ। ಪುನೀತ್ ರಾಜಕುಮಾರ್ ಈ ರಾಜ್ಯ ಕಂಡಂಥ ಚಲನಚಿತ್ರ ಖ್ಯಾತಿ ಚಲನಚಿತ್ರ ನಟರು, ಅವ್ರ ಸಾವು ನಮಗೆಲ್ಲ ದುಃಖ ತಂದಿದೆ। ಅವರು ಸಾವೆಲ್ಲ ಅವರು ಅಜರಾಮರವಾಗಿ ಇವತ್ತು ಈ ಕರ್ನಾಟಕದ ಜನತೆಯಲ್ಲಿ ಎಲ್ಲರ ಮನೆ ಮಾತಾಗಿ ಇವತ್ತು ನೆಲೆಸಿದ್ದಾರೆ। ಅವರು ಕೊಟ್ಟಂಥ ಸಿನಿಮಾಗಳು ನಮಗೆಲ್ಲ ಪ್ರೇರಣೆ। ಇವತ್ತು ಕೂಡ ಜೇಮ್ಸ್ 17ನೇ ತಾರೀಕು ಅವ್ರ ಹುಟ್ಟೋ ದಿವಸನೇ ಜೇಮ್ಸ್ ಸಿನಿಮಾ ಕೊನೆಯ ಸಿನಿಮಾ ಅವ್ರದ್ದು, ಅದು ಕೂಡ ಎಲ್ಲ ಚಿತ್ರಮಂದಿರದಲ್ಲಿ ಇವತ್ತು ರಿಲೀಸ್ ಆಗಿದೆ। ನಾವೆಲ್ಲ ಹೋಗಿ ಹೋಗಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಅದು, ನಾವೆಲ್ಲ ನೋಡೋಣ ಆ ಸಿನಿಮಾ ಯಶಸ್ವಿ ಆಗಲಿ, ಪುನೀತ್ ಅವರ ಮಾರ್ಗದರ್ಶನ ನಮಗೆ ಬಹಳ
ನನ್ನ ಮಗನ ಹೆಸರು ಕೂಡ ಅಪ್ಪು ಅಂತ ಇಟ್ಕೊಂಡಿದ್ದೀವಿ. ನನ್ನ ಮಗನಿಗೆ ಇವತ್ತು 8 ವರ್ಷ, ತುಂಬ 9 ವರ್ಷ ಆಗಿದೆ. ಪುನೀತ್ ರಾಜ್ಕುಮಾರ್ಗೆ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಡ್ಯಾಡಿ, ನನ್ನ ಅವರು ವಿಶ್ ಮಾಡ್ಬೇಕು ನಾವು ಅಂತ ನನ್ನ ಚಿಕ್ಕ ಮಗ 9 ವರ್ಷದ ಮಗ ನನ್ನ ಕೇಳ್ತಾ ಇದ್ದ. ಬಟ್ ಇವತ್ತಿಲ್ಲ, ನಮ್ಮ ಅವ್ರು ನಮ್ಮ ಜೊತೆಲಿ ಇಲ್ಲ ಇವತ್ತು. ನಮ್ಮ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇಲ್ಲ. ನನ್ನ ಮಗ ಕೂಡನೂ ಅವ್ರಿಗೆ ಅಭಿಮಾನಿ, ನನ್ನ ಕುಟುಂಬ ಕೂಡ ಅಭಿಮಾನಿ. ಭಾಳ ಜನ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಈ ರಾಜ್ಯ, ಈ ದೇಶ, ಈ ರಾಜ್ಯದಲ್ಲಂತೂ ಅವ್ರಿಗೆ ಭಾಳ ಬೇಡಿಕೆ ಇತ್ತು. ಬೇಡಿಕೆ ಆದಂಥ ನಟ ಅವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತೀನಿ, ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತೀನಿ ನಾನು, ಅವರ ಶ್ರೀಮತಿಯವರಾದಂಥ ಅವ್ರಿಗೂ ನಾನು ಶಾಂತಿ.